ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಾಂಡವಪುರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಆರೋಗ್ಯ ಅರಿವು ಕುರಿತು ಒಂದು ದಿನದ ಶಿಬಿರ ಪಾಂಡವಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆಯಿತು. ಆರೋಗ್ಯ ಶಿಬಿರಕ್ಕೆ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಸುಮಲತಾ ಮಹೇಶ್ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಚಾಲನೆ ನೀಡಿದರು. ಪಾಂಡವಪುರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಮಾತನಾಡಿ, ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಹಣ ಸಂಪಾದನೆಗಿಂತ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ಗೌರ್ಮೆಂಟ್ ಡೆಲಿವರಿ ಎಷ್ಟು ಕೊಡ್ತೀವಿ, ಮತ್ತೆ ಡೆಲಿವರಿ ಆದಂತಹ ಮಕ್ಕಳನ್ನ 24 ಗಂಟೆ 48 ಗಂಟೆ ನಿಮ್ಗೆ ಇಟ್ಕೊಂಡ್ರೆ ಅವ್ರಿಗೆ ಊಟದ ವ್ಯವಸ್ಥೆ ನಾವು ಏನ್ ಕೊಡ್ತೀವಿ, ಮತ್ತೆ ಅದೇ ರೀತಿ ಡೆಲಿವರಿ ಆದ ಮಕ್ಕಳನ್ನ ನಾವು ಮನೆಗೆ ರಘು ಮಗು ಅಂತ ಒಂದು ವೆಹಿಕಲ್ ಇದೆ, ಆ ರಘು ಮಗು ವೆಹಿಕಲ್ ಮುಖಾಂತರ ನಾವು ಮಕ್ಕಳನ್ನ ಮತ್ತೆ ಮಾಡ್ತೀವಿ, ನಾವು ಮನೆಗೆ ಕರ್ಕೊಂಡೋಗಿ ಬಿಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಮತ್ತೆ ಆಲ್ರೆಡಿ ನನ್ನ ಅಭಿಷೇಕ ಡೆಂಗಿ ಮತ್ತೆ ಚಿಕನ್ ಗುನಿಯ ಬಗ್ಗೆ ನಿಮಗೆ ಮುಂಚಿತ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ನನಗೇನಪ್ಪ ನಿಮ್ಮ ತಾಲೂಕು ಜಯಂತಿ ಮತ್ತೆ ಗ್ರಾಮ ಜಯಂತಿ ಮನವಿ ಮಾಡಿದೆ ಅಂತ ಅಂತಂದ್ರೆ, ಈಗ ಆಲ್ರೆಡಿ ನಿಲ್ಸ್ ಅಂದ್ರೆ ಹೇಳಿದ್ರು, ಸೊ ಮನೆಗಳು ಹೋದಾಗ ಸೊ ನಮ್ಗೆ ಎಲ್ಲ ಕ್ಲೀನ್ ಮಾಡಕ್ಕೆ ಅವಕಾಶ ಕೊಡಲ್ಲ, ಏನಕ್ಕೆ ಅವಕಾಶ ಕೊಡಲ್ಲ ಅಂತ. ಸೊ ನಮ್ಗೆ ನಾವು ಏನ್ ಮಾಡ್ತೀವಿ, ಪಂಚಾಯತಿಗೆ ಒಂದು ಲೆಟರ್ ಹಾಕ್ತೀವಿ. ಪಂಚಾಯತಿ ಬಂದ್ರೆ ನಿಮ್ಮ ಒಂದು ಇದ್ರ ನೀವು ಪಂಚಾಯತಿ ಪಿ ಡಿ ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ನೀರು ಬಿಡುವಂತ ಮ್ಯಾನೇಜರ್ ಅವ್ರಿಗೆ ಹೇಳಿದ್ರೆ ಸೊ ನಮ್ಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಶೌಚಾಲಯ ಉಂಟು, ಪಂಚಾಯತಿಯಿಂದ ಮಾಡಿಸ್ಕೊಟ್ಟು ತಾಲೂಕು ಜಿಲ್ಲೆಯಿಂದ ಒಳ್ಳೆ ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದೀರಾ, ಅದು ಎಲ್ಲೂ ಉಪಯೋಗ ಬರ್ತಾ ಇಲ್ಲ. ಅದನ್ನ ದಯವಿಟ್ಟು ನಿಮ್ಮ ಆದೇಶಗಳಿಗೆ ಒಂದು ಪಂಚಾಯತಿಗಳಿಗೆ ಒಂದು ಆದೇಶ ಮಾಡಿ ಎಲ್ಲರೂ ಅದನ್ನ ಉಪಯೋಗಿಸೋಕೆ ಒಂದು ಅನುಮತಿ ಮಾಡ್ಕೊಂಡು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಮನು, ಆರೋಗ್ಯ ಇಲಾಖೆಯ ಮನು ಸೇರಿದಂತೆ ಇನ್ನಿತರರಿದ್ದರು.